ಸರಿ, ರೈತ ಬಾಂಧವರೇ, ಇವತ್ತಿನ ಕೃಷಿ ಮಾಹಿತಿ ಅಂತ ಹೇಳೋದಾದರೆ ಕಾಳುಮೆಣಸು ಒಂದು ಮಲೆನಾಡಿನ ಒಂದು ಮುಖ್ಯ ಕೃಷಿ ಅಂತ ಹೇಳ್ಬೋದು. ಈ ಒಂದು ಕಾಳುಮೆಣಸಿಗೆ ಇತ್ತೀಚಿನ ದಿವಸದಲ್ಲಿ ನಾವು ಹೆಚ್ಚಾಗಿ ನೋಡ್ತಿರುವಂಥ ಬಾಧೆ ಅಂತಂದರೆ ರಸ ಇರುವಂಥ ಕೀಟಗಳು. ಈ ರಸ ಇರುವಂಥ ಕೀಟಗಳಲ್ಲಿ ಮೇಲೆ ಬರೋದಕ್ಕಿಂತ ಭೂಮಿಲಿ ಬರ್ತಿರೋವಂಥ ಬೇರು ಹಿಟ್ಟು ತಿಗಣೆ ಮೀಲಿಬಗ್ಸ್ ಅಂತ ನಾವೇನು ಕರಿತೀರಿ, ಈ ಒಂದು ಕೀಟ ಇವತ್ತು ನಮಗೆ ಗುಡ್ಡಗಾಡು ಪ್ರದೇಶಗಳಲ್ಲಿ ಎತ್ತರ ಪ್ರದೇಶದಲ್ಲಿ ಎಲ್ಲೆಲ್ಲಿ ತೋಟಗಳು ಮಾಡ್ತಿದ್ದಾರೆ ಅಲ್ಲೆಲ್ಲ ಇದರ ಹಾನಿ ಜಾಸ್ತಿ ಆಗ್ತಾಯಿದೆ. ಸೊ ಇದು ಬೇಸಿಗೆ ಬಂತಂದರೆ ನಮಗೆ ಈ ಕೀಟದ ಹಾವಳಿ ಜಾಸ್ತಿಯಾಗಿ ಹಸಿರಾಗಿರಬೇಕಾಗಿರುವಂಥ ಕಾಳುಮೆಣಸು ಗಿಡ ಹಳದಿಯಾಗೋವಂಥ ಚಿಹ್ನೆಯನ್ನು ನಾವು ಫಸ್ಟು ನೋಡ್ತೀರಿ. ಸೊ ಇಲ್ಲಿ ನೀವು ನೋಡ್ಬೋದು ಚೆನ್ನಾಗಿರುವಂಥ ಒಂದು ಕಾಳುಮೆಣಸು ಗಿಡ ಮತ್ತು ರೋಗ ಬಾಧಿತವಾದಂಥ ಕಾಳುಮೆಣಸು ಗಿಡ ಅಂತ ನೋಡ್ಬೋದು. ಇದು ಹೆಲ್ತಿಯಾಗಿರೋದು, ಹಸಿರಾಗಿರೋದು, ಬೆಳವಣಿಗೆ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೆ ಅದೇ ಮೀಲಿಬಗ್ಸ್ ರಸ ಕುಡಿಯೋ ಹುಳುಗಳು ಬೇರಲ್ಲಿ ಬಂದರೆ ರೂಟ್ ಮೀಲಿಬಗ್ಸ್ ಅಂತ ನಾವು ಕರಿತೀರಿ. ಈ ಬೇರು ಹಿಟ್ಟು ತಿಗಣೆ ಬಂತು ಅಂದರೆ ನಿಮಗೆ ಕಾಂಡದ ಮೇಲೆಲ್ಲ ಈ ರಸ ಕುಡಿಯೋ ಉಣ್ಣೆ ಹುಳನ ನೀವು ನೋಡ್ತೀರಾ. ಈ ರಸ ಕುಡಿಯೋ ಹುಳ ಅಲ್ಲಿ ಕುಂತು ಬೇರ್ ಮೇಲೆಲ್ಲ ರಸ ಕುಡಿಯೋದಕ್ಕೆ ಸ್ಟಾರ್ಟ್ ಆದರೆ ಅದಕ್ಕೆ ಗಿಡಕ್ಕೆ ಯಾವುದೇ ರೀತಿ ಪೋಷಕಾಂಶ ಸಿಗ್ದಿರ ಅಪ್ಪ, ಅದು ಮೊದಲನೇದಾಗಿ ಹಳದಿಯಾಗಿ ನೋಡ್ತೀರಾ, ಕಂಪ್ಲೀಟ್ ಎಲೆ ಹಳದಿಯಾಗುವಂಥ ಚಿಹ್ನೆ ನೋಡ್ತೀರಾ, ಕಾಲಕ್ರಮೇಣ ಗಿಡ ಸತ್ತೋಗೋವಂಥದ್ದು ಕೂಡ ನೋಡ್ತೀರಾ. ಸೊ ಈ ಒಂದು ಕೀಟನ ಹತೋಟಿ ಮಾಡೋದಕ್ಕೆ ನಾವು ಸಾವಯವ ರೀತಿಯಲ್ಲಿ ಹತೋಟಿ ಮಾಡ್ತೀನಿ ಅನ್ನೋದಾದರೆ ಬೇವಿನ ಹಿಂಡಿನ ಅರ್ಧ ಕೆ ಜಿಯಷ್ಟು ಒಂದು ಬಳ್ಳಿಗೆ ಕೊಟ್ಟು ಈ ಹುಳನ್ನು ಕಂಟ್ರೋಲ್ ಮಾಡ್ಬೋದು. ಅದು ಬಿಟ್ಟು ನಾವು ಕೀಟನಾಶಕಗಳಿಂದನೇ ಕಂಟ್ರೋಲ್ ಮಾಡೋದು ಅಂತಾದರೆ ಮೊದಲು ನಾವು ಹರಿಯೋಂಥ ಬಳ್ಳಿಗಳನ್ನ ತೆಗೆದು ನಾಶ ಮಾಡಬೇಕಾಗತ್ತೆ. ಹರಿಯೋಂಥ ಬಳ್ಳಿಗಳನ್ನ ತೆಗೆದು ನಾಶ ಮಾಡಿ ನಂತರ ಈ ಮುಖ್ಯ ಬೇರೇನಿರುತ್ತೆ ಆ ಬೇರಿನ ಜಾಗಕ್ಕೆ ಸೂಕ್ತವಾದ ಕೀಟನಾಶಕನ ಡ್ರೆಂಚ್ ಮಾಡೋದಕ್ಕೆ ಹೇಳ್ತೀರಿ. ಸೊ ಅದಕ್ಕೆ ನಾವು ಶಿಫಾರಸು ಮಾಡುವಂಥದ್ದು ಕ್ಲೋರೋಪರಿಪಾಸ್, ಅದನ್ನು 5 ml ಪ್ರತಿ ಲೀಟ್ರ್ ನೀರಿಗೆ ಬೆರೆಸಿ ಅದರಲ್ಲಿ 1 ಲೀಟ್ರಷ್ಟು ದ್ರವಣವನ್ನು ನೀವು ಬಡ್ಡೆಗೆ ಹಾಕ್ಕೊಡ್ಬೇಕಾಗತ್ತೆ. ಅದು ಇಲ್ಲ ಅನ್ನೋದಾದರೆ ನೀವು ಇಮಿಡಾಕ್ಲೋಪ್ರಿಡ್ ಅಂತ, ಕಾನ್ಫಿಡಾರ್ ಅಂತ ಏನು ಸಿಗುತ್ತೆ ಅಥವಾ ಇಮಿಡಾಕ್ಲೋಪ್ರಿಡ್ ಅಂತ ಏನು ಸಿಗುತ್ತೆ ಮಾರ್ಕೆಟಲ್ಲಿ, ಇದನ್ನು 1/2 ml 1 ಲೀಟ್ರ್ ನೀರಿಗೆ ಹಾಕಿ 3 ಲೀಟ್ರ್ ನೀರಿನಷ್ಟು ಒಂದು ಗಿಡದ ಬಡ್ಡೆಗೆ ನೀವು ಹಾಕ್ಕೊಡ್ಬೇಕಾಗತ್ತೆ. ಅಂದರೆ ನಿಮಗೆ ಕೆಮಿಕಲ್ ಪ್ರಮಾಣ 1/2 ml ಒಂದು ಬಳ್ಳಿಗೆ ಬೇಕಾಗತ್ತೆ. ಇವೆರಡು ಕೀಟನಾಶಕನ ಕೊಟ್ಟು ನೀವು ಇವುಗಳನ್ನು ಹತೋಟಿ ಮಾಡ್ಬೋದಾಗಿರುತ್ತೆ. ಧನ್ಯವಾದಗಳು.